ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನನ ತುಂಬಾ ರುಚಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈಗ ಒಂದು ಪ್ಯಾನ್ಗೆ ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1/2 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಮತ್ತು 1/2 ಕಪ್ಪಷ್ಟು ಕಡಲೆಬೀಜ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡಿದ್ದಾದಮೇಲೆ ನೋಡಿ, ಫ್ರೈ ಆದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹತ್ತು ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಈರುಳ್ಳಿ ಮತ್ತು ಕರಿಬೇವು ಎಸಳು ಸೇರಿಸ್ತಾ ಇದ್ದೀನಿ. ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು, ಒಗ್ಗರಣೆ ಚೆನ್ನಾಗಿ ಮಾಡ್ಕೋಬೇಕು. ಈಗ 1/4 ಟೇಬಲ್ ಸ್ಪೂನು ಅರಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಿದೆ. ಒಗ್ಗರಣೆ ಆದಮೇಲೆ ನಾವು ಇವಾಗ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ 1 ಕಪ್ಪಷ್ಟು. ಚೆನ್ನಾಗಿ ತುರಿದ್ಬಿಟ್ಟು ಮಾವಿನಕಾಯಿ ಒಂದು 5 ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀಟಾಗಿ ಚೆನ್ನಾಗಿ ಬೆಂದಾಗ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ಮಾವಿನಕಾಯಿ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಸಿ ಮತ್ತು ಟೇಸ್ಟಿಯಾಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.